ನಾಳೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಾ ಇದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿಮೆಯ ವಿಚಾರವಾಗಿ ಪೊಲಿಟಿಕಲ್ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ ನಾಳೆ ಕೆಂಪೇಗೌಡರ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡ್ತಾರೆ ಮೋದಿ ಅವರು ಈ ಸಂದರ್ಭದಲ್ಲಿ ಪ್ರತಿಮೆ ವಿಚಾರವಾಗಿ ಪೊಲಿಟಿಕಲ್ ಗಿಮಿಕ್ ಅನ್ನು ಮಾಡ್ತಾ ಇದ್ದಾರೆ ನಾಳೆ ಪ್ರಧಾನಿಯಿಂದ ಕೆಂಪೇಗೌಡರ ಪ್ರತಿಮೆಯನ್ನ ಅನಾವರಣ ಮಾಡಲಾಗುತ್ತೆ ಪ್ರತಿಮೆ ಅನಾವರಣಕ್ಕೆ ಎಲ್ಲಾ ಪಕ್ಷದವರನ್ನ ಕರೀಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಪಕ್ಷದ ನಾಯಕರನ್ನ ಕರೀಬೇಕಾಗಿತ್ತು ಚನ್ನಮ್ಮ ರಾಯಣ್ಣ ಕುಟುಂಬಸ್ಥರನ್ನು ಕೂಡ ಕರೀಬೇಕಾಗಿತ್ತು ಯಾರನ್ನು ಕರೆಯದೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೊಂದು ಪೊಲಿಟಿಕಲ್ ಗಿಮಿಕ್ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಕರೀಬೇಕಾಗಿತ್ತು ಎಲ್ಲಾ ಪಕ್ಷದವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಬೇಕಿತ್ತು ಸುತ್ತೂರು ಶ್ರೀ ಸಿದ್ಧಗಂಗಾ ಶ್ರೀಗಳನ್ನ ಕೂಡ ಕರೀಬೇಕಾಗಿತ್ತು ಎಲ್ಲಾ ಸಮುದಾಯದ ಸ್ವಾಮೀಜಿಗಳನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಕರೀಬೇಕಾಗಿತ್ತು ಆದರೆ ಕೆಂಪೇಗೌಡರ ಸಂಬಂಧಿಕರು ಯಾರಂತ ನಿಮಗೆ ಗೊತ್ತಿದ್ಯಾ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋ ವಿಚಾರ ಏನಾದರೂ ಗೊತ್ತಿದ್ಯಾ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಇದು ಪೊಲಿಟಿಕಲ್ ಗಿಮಿಕ್ ಕೊಡಕ್ಕೆ ಬದಲು ಆಲ್ ಪಾರ್ಟಿ ಅವರಿಗೆ ಕರೀಬೇಕಾಗಿತ್ತು ಇವತ್ತು ರಾಷ್ಟ್ರಕವಿ ಪುಟ್ಟಪ್ಪನವರ ಕಡೆವರು ಇದ್ದಾರೆ ಕರೀಬೇಕಾಗಿತ್ತು ಕಿತ್ತೂರು ಚೆನ್ನಮ್ಮನ ರಾಣಿ ಕಡೆವರು ಇದ್ದಾರೆ ಅವರಿಗೆ ಕರೀಬೋದಾಗಿತ್ತು ಸಂಗೊಳ್ಳಿ ರಾಯಣ್ಣನ ಕಡೆವರು ಅವರ ಕಡೆ ಕರೀಬೇಕಾಗಿತ್ತು ಇದು ರಾಜ್ಯದ ರಾಷ್ಟ್ರೀಯ ಕಾರ್ಯಕ್ರಮ ಮಾಡೋದು ಬಿಟ್ಟು ಬಿಜೆಪಿ ಕಾರ್ಯಕ್ರಮ ಮಾಡಕ ಹೊರಟಿದ್ದಾರೆ ಯಾರಾದರೂ ಒಬ್ಬರಾದರೂ ಬೇರೆ ಪಾರ್ಟಿಯವರು ಇದ್ದಾರೆ ಇದರಲ್ಲಿ ಯಾರು ದುಡ್ಡಿದು ಕರ್ನಾಟಕ ರಾಜ್ಯ ದುಡ್ಡು ತಗೊಂಡು ನಿಮ್ಮ ಪಾರ್ಟಿ ಪ್ರಚಾರ ಮಾಡ್ಕೊಂಡು ಕೂತಿದ್ದೀರಾ ಕೆಂಪೇಗೌಡರ ವಂಶಸ್ಥರು ಎಲ್ಲದಾರೆ ಅಂತ ಗೊತ್ತಿದೆಯಾ ಕೆಂಪೇಗೌಡರ ಜನ ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ ಅವರೇನು ಊಟ ಮಾಡ್ತಿದಾರ ಬದುಕಿದಾರ ಜೀವಂತವಾಗಿದಾರ ಅವರ ಮನೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಕೇಳಿದ್ಯಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಗ್ಗೆ ಮಾಡಿದ್ರಲ್ಲ ಸರ್ದಾರ್ ವಲ್ಲಭಭಾಯ್ ನೆಂಟರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿದೆಯಾ ಸೋ ಇದು ಕೇವಲ ಇಂಥ ಭ್ರಮ ನಿರಸನವಾದಂತ ಕಾರ್ಯಕ್ರಮಗಳು ಮಾತು ಏನಿಲ್ಲ ಮೋದಿ ಅವರು ಕರ್ನಾಟಕಕ್ಕೆ ಕಾಲಿಟ್ಟ ತಕ್ಷಣ ನಾವೇನು ಬೇಸಿಕ್ ಪ್ರಶ್ನೆಗಳು ಇತ್ತು ಇದಕ್ಕೆ ಉತ್ತರ ಕೊಡಲಿ ಇದಕ್ಕೆ ಪೊಲಿಟಿಕಲ್ ಗಿಮಿಕ್ ಕೊಡಕ್ಕೆ ಬದಲು ಆಲ್ ಪಾರ್ಟಿ ಅವರಿಗೆ ಕರೀಬೇಕಾಗಿತ್ತು ಇವತ್ತು ರಾಷ್ಟ್ರಕವಿ ಪುಟ್ಟಪ್ಪನವರ ಕಡೆಯವರು ಇದ್ದಾರೆ ಕರೀಬೇಕಾಗಿತ್ತು ಕಿತ್ತೂರು ಚೆನ್ನಮ್ಮನ ರಾಣಿ ಕಡೆಯವರು ಇದ್ದಾರೆ ಅವರಿಗೆ ಕರೀಬೋದಾಗಿತ್ತು ಸಂಗೊಳ್ಳಿ ರಾಯಣ್ಣನ ಕಡೆ ಅವ್ರ ಕಡೆ ಕರೀಬೇಕಾಯ್ತು ಇದು ರಾಜ್ಯದ ರಾಷ್ಟ್ರೀಯ ಕಾರ್ಯಕ್ರಮ ಮಾಡೋದು ಬಿಟ್ಟು ಬಿಜೆಪಿ ಕಾರ್ಯಕ್ರಮ ಮಾಡಕ್ ಹೊರಟಿದ್ದಾರೆ ಯಾರಾದರೂ ಒಬ್ಬರಾದರೂ ಬೇರೆ ಪಾರ್ಟಿಯವರು ಇದ್ದಾರೆ ಇದರಲ್ಲಿ ಯಾರು ದುಡ್ಡಿದು ಕರ್ನಾಟಕ ರಾಜ್ಯದ ದುಡ್ಡು ತಗೊಂಡು ನಿಮ್ಮ ಪಾರ್ಟಿ ಪ್ರಚಾರ ಮಾಡ್ಕೊಂಡು ಕೂತಿದ್ದೀರಾ ಕೆಂಪೇಗೌಡರ ವಂಶಸ್ಥರು ಎಲ್ಲದಾರ ಅಂತ ಗೊತ್ತಿದೆಯಾ ಕೆಂಪೇಗೌಡರ ಜನ ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ ಅವರೇನು ಊಟ ಮಾಡ್ತಿದಾರ ಬದುಕಿದಾರ ಜೀವಂತವಾಗಿದ್ದಾರ ಅವ್ರ ಮನೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಕೇಳಿದ್ಯಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಗ್ಗೆ ಮಾಡಿದ್ರಲ್ಲ ಸರ್ದಾರ್ ವಲ್ಲಭಭಾಯ್ ನೆಂಟರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿದೆಯಾ ಸೊ ಇದು ಕೇವಲ ಇಂಥ ಭ್ರಮ ನಿರಸನವಾದಂತ ಕಾರ್ಯಕ್ರಮಗಳು ಮಾತು ಏನಿಲ್ಲ ಮೋದಿ ಅವರು ಕರ್ನಾಟಕಕ್ಕೆ ಕಾಲಿಟ್ಟ ತಕ್ಷಣ ನಾವೇನು ಬೇಸಿಕ್ ಪ್ರಶ್ನೆಗಳಿತ್ತು ಇದಕ್ಕೆ ಉತ್ತರ ಕೊಡಲಿ ಇದಕ್ಕೆ ಪೊಲಿಟಿಕಲ್ ಗಿಮಿಕ್ ಕೊಡಕ್ಕೆ ಬದಲು ಓಕೆ ಸಿಎಂ ಇಬ್ರಾಹಿಂ ಅವರು ಹೇಳ್ತಾ ಇದ್ದಂತಹ ಮಾತನ್ನ ಕೇಳ್ತಾ ಇದ್ರಿ ನೀವು ಇದು ಜನರ ದುಡ್ಡು ಜನರ ದುಡ್ಡಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಕೆಂಪೇಗೌಡರೇನು ಕೇವಲ ಬಿಜೆಪಿಯವರ ಸ್ವತ್ತ ಅದರ ಜೊತೆಯಲ್ಲಿ ಯಾರ ದುಡ್ಡಲ್ಲಿ ಈ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಜನರ ಕಾರ್ಯಕ್ರಮ ಇದು ಇದರಲ್ಲಿ ಜನಪ್ರತಿನಿಧಿಗಳು ವಿರೋಧ ಪಕ್ಷದ ನಾಯಕರು ಅದರ ಜೊತೆಯಲ್ಲಿ ಸ್ವಾಮೀಜಿಗಳು ಮಠಾಧೀಶರು ಯಾರಿದ್ದಾರೆ ಅವರಿಗೂ ಕೂಡ ಆಹ್ವಾನವನ್ನು ಕೊಡಬೇಕಾಗಿತ್ತು ಇದರ ಜೊತೆಯಲ್ಲಿ ಕೇವಲ ಇದನ್ನೊಂದು ಬಿಜೆಪಿಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನು ಕೆಂಪೇಗೌಡರು ಇದ್ದಾರೆ ಕೆಂಪೇಗೌಡರ ಪರಿವಾರದವರು ಎಲ್ಲಿದ್ದಾರೆ ಗೊತ್ತಿದೆಯಾ ಅದರ ಜೊತೆಯಲ್ಲಿ ಕೆಂಪೇಗೌಡರ ಪರಿವಾರ ಅವರ ಏನು ಏನು ಈಗ ಇರುವಂತಹ ಅವರ ಏನು ಕುಟುಂಬಸ್ಥರಿದ್ದಾರೆ ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅದರ ಜೊತೆಯಲ್ಲಿ ನಮ್ಮನ್ನು ಕರೆಯದೇ ಇದ್ದರೂ ಕೂಡ ಇವರನ್ನ ಕರೀದೇ ಇದ್ದರೂ ಕೂಡ ಕೆಂಪೇಗೌಡರ ಪರಿವಾರದವ್ರನ್ನ ಕರಿಬಹುದಾಗಿತ್ತು ಅದರ ಜೊತೆಯಲ್ಲಿ ರಾಣಿ ಚೆನ್ನಮ್ಮ ಅವರಿದ್ದಾರೆ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವ್ರನ್ನ ಕರಿಬಹುದಾಗಿತ್ತು ಸಂಗೊಳ್ಳಿ ರಾಯಣ್ಣ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವ್ರನ್ನ ಕರಿಬೇಕಾಗಿತ್ತು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ
ಗಿಮಿಕ್ ಮಾಡಲಾಗ್ತಾ ಇದೆ ಇದರಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಇದನ್ನ ಮಾಡಲಾಗ್ತಾ ಇದೆ ಕನಿಷ್ಠ ಪಕ್ಷ ಸುತ್ತೂರು ಶ್ರೀಗಳನ್ನು ಕರಿಬೇಕಾಗಿತ್ತು ಅಥವಾ ಸಿದ್ಧಗಂಗಾ ಶ್ರೀಗಳನ್ನು ಕರಿಬೇಕಾಗಿತ್ತು ಎಲ್ಲ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿಗಳನ್ನು ಕೂಡ ಆಹ್ವಾನ ಕೊಡಬೇಕಾಗಿತ್ತು ಆದರೆ ಇವರು ಯಾರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ ಕೇಂದ್ರದಿಂದ ನಾಯಕರು ಬರ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸರ್ಕಾರದ ದುಡ್ಡಲ್ಲಿ ಒಂದು ಪಕ್ಷದ ಕಾರ್ಯಕ್ರಮದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇನ್ನು ಕೆಂಪೇಗೌಡರ ಬಗ್ಗೆ ನೋಡೋದಾದರೆ ಕೆಂಪೇಗೌಡರೇನು ಕೇವಲ ಬಿಜೆಪಿಗೆ ಮಾತ್ರ ಸೀಮಿತನ ಬಿಜೆಪಿಯವರಿಗೆ ಮಾತ್ರ ಸೀಮಿತನ ಅವರು ಅದರ ಜೊತೆಯಲ್ಲಿ ಜನರ ಹಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಜನರಿಗೆ ಬೇರೆ ಬೇರೆ ಪಕ್ಷದ ನಾಯಕರು ಅದರ ಜೊತೆಯಲ್ಲಿ ಸ್ವಾಮೀಜಿಗಳು ಮಠಾಧೀಶರು ಎಷ್ಟು ಜನರನ್ನು ಇದರಲ್ಲಿ ಆಹ್ವಾನ ಮಾಡಿದ್ದಾರೆ ಯಾರನ್ನು ಕೂಡ ಆಹ್ವಾನ ಮಾಡಿಲ್ಲ ಅಂತ ಆಹ್ವಾನ ಪತ್ರಿಕೆಯನ್ನು ಕೂಡ ಇಟ್ಕೊಂಡು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದರ ಜೊತೆಯಲ್ಲಿ ಕೇವಲ ಈ ಪ್ರತಿಮೆಯ ಹೆಸರಲ್ಲಿ ಇವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಲ್ರಿ ಕೆಂಪೇಗೌಡರೇನಿದ್ದಾರೆ ಅವರ ಸಂಬಂಧಿಕರು ಯಾರಿದ್ದಾರೆ ನಿಮಗೆ ಗೊತ್ತಿದೆಯಾ ಅದರ ಜೊತೆಯಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ಆ ಸಂದರ್ಭದಲ್ಲಿ ಈಗ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋ ವಿಚಾರ ಏನಾದರೂ ನಿಮಗೆ ಗೊತ್ತಿದೆಯಾ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅದು ಗೊತ್ತಿದೆಯಾ ಹೋಗಲಿ ಅವರು ಎಲ್ಲಿ ಊಟ ಮಾಡ್ತಾ ಇದ್ದಾರೆ ಏನು ತಿಂತಾ ಇದ್ದಾರೆ ಏನು ಊಟ ಮಾಡ್ತಾ ಇದ್ದಾರೆ ಅದಾದರೂ ಗೊತ್ತಿದೆಯಾ ಯಾವುದೂ ಗೊತ್ತಿಲ್ಲದೆ ಕೇವಲ ಈ ಒಂದು ಮೂರ್ತಿಯ ವಿಷಯವನ್ನು ಇಟ್ಕೊಂಡು ಪ್ರತಿಮೆಯ ವಿಷಯವನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿಯ ವಿರುದ್ಧ ಕೆಂಡಕಾರಿದ್ದಾರೆ ಅದರ ಜೊತೆಯಲ್ಲಿ ಅನೇಕರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಬೇಕಾಗಿತ್ತು ಯಾಕಂದರೆ ರಾಜ್ಯದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಆ ಸಾಧಕರನ್ನು ಕೂಡ ಕಾರ್ಯಕ್ರಮಕ್ಕೆ ಕರಿಬೇಕಾಗಿತ್ತು ಏನೋ ಶ್ರೀಗಳಿದ್ದಾರೆ ಬೇರೆ ಬೇರೆ ಮಠದ ಶ್ರೀಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿಗಳಿಗೂ ಕೂಡ ಆಹ್ವಾನವನ್ನು ಕೊಡಬೇಕಾಗಿತ್ತು ಯಾರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ ಕೇವಲ ಮೋದಿಯವರು ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ರಾಜ್ಯದ ನಾಯಕರಿದ್ದಾರೆ ಇನ್ನು ಹಣ ಏನಿದೆ ಆ ಹಣ ಎಲ್ಲವೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಬಳಕೆಯಾಗ್ತಿರುವಂಥ ಹಣ ಏನಿದೆ ಆ ಹಣ ಎಲ್ಲವೂ ಕೂಡ ಜನರದ್ದು ಜನರ ತೆರಿಗೆಯ ಹಣ ಆ ಹಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಇದು ಒಂದು ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮದ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಕೆಂಡಕಾರಿದ್ದಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಶಿವಕುಮಾರ್ ಏನು ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನು ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಅವರು ಇದೀಗ ಕೆಂಡಕಾರಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅವರು ಯಾವ ರೀತಿಯಲ್ಲಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ ಅಂತ ಸಂತೋಷ್, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾರಣ, ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ 5 ಕಾರ್ಯಕ್ರಮಗಳಿದೆ. 5 ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡೋದಕ್ಕೆ, ಉದ್ಘಾಟನೆಯನ್ನು ಮಾಡೋದಕ್ಕೆ, ಲೋಕಾರ್ಪಣೆಯನ್ನು ಮಾಡೋದಕ್ಕೆ. ಸೊ ನಾಳೆ ಬೆಳಗ್ಗೆ 10:30ಕ್ಕೆ ಪ್ರಧಾನಿಯವರು ಬೆಂಗಳೂರಿಗೆ ಬಂದು ತದನಂತರ ಶಾಸಕರ ಭವನದಲ್ಲಿರುವಂತಹ ಕನಕದಾಸರ ಪ್ರತಿಮೆ ಹಾಗೆ ವಾಲ್ಮೀಕಿ ಪ್ರತಿಮೆಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ತದನಂತರ ವಂದೇ ಭಾರತ್ ರೈಲಿಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ Terminal 2 ಉದ್ಘಾಟನೆ ಕಾರ್ಯಕ್ರಮ, ಮತ್ತೊಂದು ಕಡೆ ಕೆಂಪೇಗೌಡರ 108 ಅಡಿ ಎತ್ತರದ ಒಂದು ಪ್ರತಿಮೆಯ ಅನಾವರಣ ಕಾರ್ಯಕ್ರಮ, ಹಾಗೆ ಸಾರ್ವಜನಿಕ ಸಭೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಸಭೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆ ಅಸಮಾಧಾನವನ್ನು ಕೂಡ ಇವತ್ತು JDS ನಾಯಕರು ವ್ಯಕ್ತಪಡಿಸಿದ್ದಾರೆ. JDS ರಾಜ್ಯಾಧ್ಯಕ್ಷರಾಗಿರುವಂತಹ CM ಇಬ್ರಾಹಿಂ ಅವರು ಕೂಡ ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೆಂಪೇಗೌಡರ ಜಯಂತಿ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ, ಪ್ರತಿಮೆಯನ್ನು ಮಾಡೋದಕ್ಕೆ ನಮ್ಮದು ಯಾವುದೇ ತಕರಾರಿಲ್ಲ. ಆದರೆ ಇವತ್ತು ಜಯಂತಿ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಲ್ಲ, ಅಭಿವೃದ್ಧಿಯ ಬಗ್ಗೆ ನೀವೇನಾದರೂ ಮಾತನಾಡ್ತಿದ್ದೀರೇನಪ್ಪ ಇವತ್ತು, ಅದರ ಬಗ್ಗೆ ಏನಾದರೂ ನೀವು ಧ್ವನಿಯನ್ನು ಎತ್ತಾ ಇದ್ದೀರಾ? ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಆದರೆ ಪ್ರತಿಮೆಯನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀರಿ. ಅಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದು ಮೊದಲಿಗೆ ದೇವೇಗೌಡರು. 1996ರಲ್ಲೇ ಪ್ರತಿಮೆಗಳನ್ನು, ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರ ಮಾಡಿದಂಥವರು ದೇವೇಗೌಡರು. ಕೆಂಪೇಗೌಡರ ಜಯಂತಿ ಆಚರಣೆಗೆ ಎಲ್ಲ ತಯಾರಿಯನ್ನು, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥವ್ರು ಕೂಡ ದೇವೇಗೌಡರು. ಜೊತೆಗೆ ಇವತ್ತು ನೀವು ಒಂದು ವೋಟ್ ಬ್ಯಾಂಕು ವಿಚಾರವನ್ನು ಇವತ್ತು ಮುಂದಿಟ್ಕೊಂಡು, ರಾಜಕಾರಣವನ್ನು ಮುಂದಿಟ್ಕೊಂಡು ಇವತ್ತು ನೀವು ಜಯಂತಿ ಆಚರಣೆ ಮಾಡ್ತಾ ಇದ್ದೀರಲ್ಲ, ಜಯಂತಿ ಆಚರಣೆ ಪಕ್ಷದ ವತಿಯಿಂದ ಆಚರಣೆ ಮಾಡುವಂಥದ್ದು ಸರಿಯೇ? ಯಾಕೆಂದರೆ ಇವತ್ತು ಸರ್ವಾತೀತವಾಗಿ ನೀವು ಸರ್ವ ಪಕ್ಷಗಳನ್ನು ಕರಿಬೇಕಾಗಿತ್ತು ಈ ಒಂದು ಜಯಂತಿ ಆಚರಣೆಗೆ. ಯಾಕೆಂದರೆ ಕೆಂಪೇಗೌಡರು ಕೇವಲ ನಿಮ್ಮ ಪಕ್ಷಕ್ಕೆ ಒಬ್ಬರಿಗೆ ಸೇರಿದಂಥವರಲ್ಲ, ಇವತ್ತು JDS ಪಕ್ಷಕ್ಕೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಪಕ್ಷಗಳಿರ್ಬೋದು, ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆಹ್ವಾನಿಸಬೇಕಾಗಿತ್ತು.
ಜೊತೆಗೆ ಇವತ್ತು ಬೇರೆ ಬೇರೆ ಸ್ವಾಮೀಜಿಗಳನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಸ್ವಾಮೀಜಿಗಳು ಇದ್ದಾರೆ ಆ ಸ್ವಾಮೀಜಿಗಳನ್ನು ಕೂಡ ನೀವು ಈ ಕಾರ್ಯಕ್ರಮಕ್ಕೆ ಕರೆಯಬೇಕಾಗಿತ್ತು ಇವತ್ತು ಸಿದ್ಧಗಂಗಾ ಶ್ರೀಗಳನ್ನು ನೀವು ಕರೆದಿಲ್ಲ ಸುತ್ತೂರು ಶ್ರೀಗಳನ್ನು ನೀವು ಕರೆದಿಲ್ಲ ಏಕೆ ಈಗ ಪ್ರತಿಮೆ ಕೇವಲ ಆ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಾ ಎಲ್ಲರನ್ನೂ ಕೂಡ ಕರೆದು ನೀವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಎಲ್ಲ ಪಕ್ಷದವರನ್ನು ಕೂಡ ನೀವು ಕಾರ್ಯಕ್ರಮಕ್ಕೆ ಕರೆದು ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಆದರೆ ನೀವು ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಕೇವಲ ಸರ್ಕಾರದ ಕಾರ್ಯಕ್ರಮ ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮವಾಗಿ ಇದು ತೋರ್ತಾ ಇದೆ ಇದರ ಹಿಂದೆ ಇರುವಂಥದ್ದು ಬೇರೆ ಏನು ಅಲ್ಲ ಇದರ ಹಿಂದೆ ಇರುವಂಥದ್ದು ರಾಜಕಾರಣ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಆ ಸಮುದಾಯದ ಮತಗಳನ್ನು ಸೆಳಿಬೇಕು ಅನ್ನುವಂತಹ ಕಾರಣಕ್ಕೆ ನೀವು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ ಬಿಟ್ಟರೆ ಎಲ್ಲರನ್ನ ಕರೆದು ಸರ್ವರನ್ನು ಕರೆದು ಆ ಕಾರ್ಯಕ್ರಮವನ್ನು ಮಾಡಿದರೆ ಆದರೆ ಅಂದ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು ಆದರೆ ನೀವು ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಎಲ್ಲರನ್ನು ಕೂಡ ಹೊರಗಿಟ್ಟು ಇವತ್ತು ನೀವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರ ಇದು ಸರಿಯಲ್ಲ ಮುಂದೆ ಜನರೇ ನಿಮಗೆ ಬುದ್ಧಿಯನ್ನು ಕಲಿಸ್ತಾರೆ ಯಾಕೆಂದರೆ ನೀವು ಇವತ್ತು ಏನು ಮಾಡೋದು ಕೊಟ್ಟಿದ್ದೀರಿ ಅದು ನಿಮಗೆ ಮುಳುವಾಗತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಎಲ್ಲರನ್ನ ನೀವು ಕರೆದಿದ್ರೆ ಯಾವ ಅಭ್ಯಂತರ ಕೂಡ ಇರ್ತಿರಲಿಲ್ಲ ವಿರೋಧಗಳು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇರಲಿಲ್ಲ ಆದರೆ ನೀವು ಮಾಡ್ತಾ ಇರುವಂತಹ ಕ್ರಮ ಇದೆಯಲ್ಲ ಇದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಇವತ್ತು ಸಿಎಂ ಇಬ್ರಾಹಿಂ ಅವರು ಕೆಂಪೇಗೌಡರ ಜಯಂತಿ ಆಚರಣೆಗೆ ಏನು ಬಿಜೆಪಿ ನಾಯಕರು ಒಟ್ಟಿದ್ದಾರೆ ಅದಕ್ಕೆ ಆಕ್ಷೇಪವನ್ನು ಇವತ್ತು ವ್ಯಕ್ತಪಡಿಸಿರುವಂಥದ್ದು ಸಂತೋಷ್. ಓಕೆ, ಧನ್ಯವಾದಗಳು ಶಿವಕುಮಾರ್. ನಿಮ್ಮನ್ನು ಮತ್ತೆ ನಾನು ಸಂಪರ್ಕ ಮಾಡ್ತೀನಿ.